ಕಬಡ್ಡಿ ಆಟ ಅಂದರೆ ಯಾರಿಗೆ ತಾನೇ ಇಷ್ಟವಿಲ್ಲ? ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲದೆ ಕಬಡ್ಡಿ ಆಟ ಇದೀಗ ವಿಶ್ವ ಪ್ರಖ್ಯಾತಿ ಗಳಿಸಿದೆ. ಭಾರತದಲ್ಲಿ IPL ಎಷ್ಟರ ಮಟ್ಟಿಗೆ ಹೆಸರು ಮಾಡಿದೆಯೋ ಪ್ರೋ ಕಬಡ್ಡಿ ಕೂಡ ಇದೀಗ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡುತ್ತಿದೆ. ಇದೀಗ ಪ್ರೋ ಕಬಡ್ಡಿ ಸೀಸನ್ 8 ಶುರುವಾಗಿದೆ. ಕರ್ನಾಟಕವನ್ನು ಬೆಂಗಳೂರು ಬುಲ್ಸ್ ತಂಡ ಪ್ರತಿನಿಧಿಸುತ್ತದೆ ಮತ್ತು ಬೆಂಗಳೂರು ಬುಲ್ಸ್ ತಂಡದ ನಾಯಕನಾಗಿ ಪವನ್ ಶರಾವತ್ ಅವರು ನೇಮಕಗೊಂಡಿದ್ದಾರೆ. ಪವನ್ ಶರಾವತ್ ಅವರ ಮುಖಪರಿಚಯ ಪ್ರತಿಯೊಬ್ಬರಿಗೂ ಚಿರಪರಿಚಿತ ಎಂದೇ ಹೇಳಬಹುದು. ಆದರೆ ಪವನ್ ಶರಾವತ್ ಅವರ ಬದುಕಿನ ಸಾಹಸ ಕಥೆ ಹಲವಾರು ಜನರಿಗೆ ತಿಳಿದಿಲ್ಲ. ಗೆಳೆಯರೇ, ಪವನ್ ಶರಾವತ್ ಮೂಲತಃ ದೆಹಲಿಯ ಮಧ್ಯಮ ವರ್ಗದ ವ್ಯವಸಾಯ ಕುಟುಂಬದಲ್ಲಿ ಹುಟ್ಟಿರುವ ಸಾಮಾನ್ಯ ವ್ಯಕ್ತಿ. ಪವನ್ ಶರಾವತ್ ಅವರಿಗೆ ತಂದೆ, ತಾಯಿ, ಅಜ್ಜ ಮತ್ತು ಒಬ್ಬ ತಮ್ಮನಿದ್ದಾನೆ. ಪವನ್ ದೆಹಲಿಯ ಗೌರ್ಮೆಂಟ್ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಚಿಕ್ಕ ವಯಸ್ಸಿನಿಂದಲೂ ಪವನ್ಗೆ ಕಬಡ್ಡಿ ಎಂದರೆ ಪಂಚಪ್ರಾಣವಾಗಿತ್ತು. ತನ್ನ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಡದೆ ಕಬಡ್ಡಿ ಆಟದಲ್ಲಿಯೇ ಹೆಚ್ಚು ಆಸಕ್ತಿ ತೋರುತ್ತಿದ್ದರು. ಊರಿನ ಸುತ್ತಮುತ್ತ ನಡೆಯುವ ಲೋಕಲ್ ಟೂರ್ನಮೆಂಟ್ಗಳಲ್ಲಿ ಪವನ್ ಪಾಲ್ಗೊಳ್ಳುತ್ತಿದ್ದರು. ಮನೆಯಲ್ಲಿ ಪೋಷಕರು ಸ್ಪೋರ್ಟ್ಸ್ ಆಡುವುದರ ಕಡೆ ಪ್ರೋತ್ಸಾಹ ಕೊಟ್ಟರೂ ಕೂಡ ವಿದ್ಯಾಭ್ಯಾಸವನ್ನು ಕೈಬಿಡಬೇಡ ಎಂದು ತಂದೆ ತಾಯಿ ಹೇಳುತ್ತಿದ್ದರು. ಕಬಡ್ಡಿ ಆಡುವುದರಿಂದ ನೀನು ಹೆಚ್ಚು ಸಂಪಾದನೆ ಮಾಡುವುದಕ್ಕೆ ಆಗುವುದಿಲ್ಲ, ವಿದ್ಯಾಭ್ಯಾಸ ಮುಗಿಸಿ ಒಂದು ಒಳ್ಳೆಯ ಕೆಲಸವನ್ನು ಗಿಟ್ಟಿಸಿಕೋ ಎಂದು ತಂದೆ ತಾಯಿ ಸಲಹೆ ನೀಡುತ್ತಿದ್ದರು. ಆದರೆ ಕಬಡ್ಡಿ ಆಟದ ಮೇಲೆ ಪವನ್ ಅತಿಯಾದ ಆಸಕ್ತಿಯನ್ನು ಹೊಂದಿದ್ದರು. ಪವನ್ ಶರಾವತ್ ಲೋಕಲ್ ಟೂರ್ನಿಮೆಂಟ್ ಮತ್ತು ಸ್ಟೇಟ್ ಟೂರ್ನಿಮೆಂಟ್ಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸುತ್ತಾರೆ. ಟೂರ್ನಮೆಂಟ್ಗಳಲ್ಲಿ ಆಡಿ ಬಂದ ಹಣದಿಂದ ಶೂಗಳನ್ನು ತೆಗೆದುಕೊಳ್ಳುತ್ತಿದ್ದರು ಮತ್ತು ಪ್ರೋಟೀನ್ ಪದಾರ್ಥಗಳನ್ನು ಹೆಚ್ಚು ತಿನ್ನುತ್ತಿದ್ದರು. ಸತತ ಪರಿಶ್ರಮದಿಂದ ಇಂಡಿಯನ್ ಯೂನಿವರ್ಸಿಟಿ ಸ್ಪರ್ಧೆಯಲ್ಲಿ ಕೂಡ ಪವನ್ ಅವರು ಪಾಲ್ಗೊಳ್ಳುತ್ತಾರೆ. ಅದಾದ ನಂತರ ಇಂಡಿಯನ್ ಸೀನಿಯರ್ ಟೀಮ್ ಮತ್ತು ಇಂಡಿಯನ್ ರೈಲ್ವೆ ಟೀಮ್ಗೆ ಕೂಡ ಪವನ್ ಸೆಲೆಕ್ಟ್ ಆಗುತ್ತಾರೆ. ತನ್ನ ಅದ್ಭುತ ಆಟದ ವೈಖರಿಯಿಂದ ಪ್ರತಿಯೊಬ್ಬರ ಮನಸ್ಸನ್ನು ಸೆಳೆಯುತ್ತಾರೆ. ಮೊದಲು ಪವನ್ ಅವರು ಡಿಪೆಂಡರ್ ಆಗಿದ್ದರು. ತದಾದ ನಂತರ ಪವನ್ ರೈಡರ್ ಆಗಿ ಬದಲಾಗಿದ್ದಾರೆ. ಸದ್ಯದ ಮಟ್ಟಿಗೆ ಬೆಂಗಳೂರು ಬುಲ್ಸ್ ತಂಡದ ನಾಯಕನಾಗಿ ಪ್ರೋ ಕಬಡ್ಡಿಯಲ್ಲಿ ಪವನ್ ಸಖತ್ತಾಗಿ ಮಿಂಚುತ್ತಿದ್ದಾರೆ. ಟಾಪ್ ರೇಟರ್ಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿರುವ ಪವನ್ ಶರಾವತ್ ಅವರ ಸಂಭಾವನೆ ಕೂಡ ಜಾಸ್ತಿ ಇದೆ. ಬೆಂಗಳೂರು ಬುಲ್ಸ್ ತಂಡವು ಪವನ್ ಶರಾವತ್ ಅವರನ್ನು 87 ಲಕ್ಷಕ್ಕೆ ಖರೀದಿ ಮಾಡಿದೆ. ಪ್ರತಿ 3-4 ವರ್ಷಕ್ಕೆ ಕಬಡ್ಡಿ ಆಟಗಾರರ ಸಂಭಾವನೆ ಕೂಡ ಶೇಕಡ 40% ಹೆಚ್ಚಾಗುತ್ತಿದೆ. ಮುಂದಿನ ವರ್ಷಗಳಲ್ಲಿ ಪವನ್ ಶರಾವತ್ ಅವರ ಸಂಭಾವನೆ ಕೂಡ 1 ಕೋಟಿಗೆ ಏರಲಿದೆ. ಹಾಗೆ ಪವನ್ ಅವರ ಬಳಿ 10-15 ಕೋಟಿ ಮೌಲ್ಯದ ಆಸ್ತಿ ಇದೆ ಎಂದು ಬಲ್ಲ ಮೂಲಗಳು ತಿಳಿಸಿವೆ. ಪವನ್ ಅವರು ಲೋಕಲ್ ಟೂರ್ನಿಮೆಂಟ್ಗಳಲ್ಲಿ ಭಾಗವಹಿಸುತ್ತಿರುವಾಗ ಅವರ ತಂದೆ ತಾಯಿಯವರು ಕಬಡ್ಡಿಯಿಂದ ಹೆಚ್ಚು ಹಣ ಸಂಪಾದಿಸಲು ಆಗುವುದಿಲ್ಲ ಎನ್ನುತ್ತಿದ್ದರು. ಆದರೆ ಇದೀಗ ಪವನ್ ಅವರು ಕಬಡ್ಡಿ ಆಟದಿಂದಲೇ ಕೋಟಿ ಕೋಟಿ ಹಣವನ್ನು ಸಂಪಾದನೆ ಮಾಡುತ್ತಿದ್ದಾರೆ.